ಯಶಸ್ಸು ಮತ್ತು ತೃಪ್ತಿ ಎರಡೂ ಒಂದೇ ಅಲ್ಲ. ಈ ಯಶಸ್ಸು ಮತ್ತು ತೃಪ್ತಿಯಲ್ಲಿ ತೃಪ್ತಿ ಸುಪ್ರೀಂ. ಆದರೆ ನಮ್ಮಲ್ಲಿ ಏನಾಗಿದೆ ಅಂದರೆ, ಎಲ್ಲರೂ ನಮ್ಮನ್ನು ಇಲ್ಲಿ ಲೌಕಿಕವಾಗಿ, ವ್ಯವಹಾರಿಕವಾಗಿ, ಆರ್ಥಿಕವಾಗಿ ಯಾರೆಲ್ಲ ಮುಂದಿದಾರೋ ಅವರನ್ನು ಯಶಸ್ವಿಗಳು ಅಂತ ಕರೀತಾರೆ. ಆದರೆ ಯಶಸ್ಸನ್ನು ಡಿಸೈಡ್ ಮಾಡೋದು ಜನ, ಯಶಸ್ಸನ್ನು ಹೀಗೆ ಅಂತ ತೀರ್ಪು ಕೊಡೋದು ಸುತ್ತಲಿನವರು. ಆದರೆ ನಿಜವಾಗಲೂ ನನ್ನೊಳಗಿನ ನನಗೆ ಕೊಡುವ ಯಶಸ್ಸು ಯಾವುದು ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕು. ನನಗೆ ನಿಜವಾದ ನೆಮ್ಮದಿ, ನಿಜವಾದ ತೃಪ್ತಿ ನನ್ನ ಒಳಗಿನ ಯಶಸ್ಸದು. ಯಶಸ್ವಿ ಆಗಬೇಕು ಅಂದುಕೊಂಡು ಸ್ಪರ್ಧೆಗಿಳಿದು ಬಾಹ್ಯವಾಗಿ ಸ್ಪರ್ಧೆಯಲ್ಲಿ ಗೆಲ್ಲೋದು ದೊಡ್ಡದ, ನನ್ನೊಳಗಿನ ನನ್ನನ್ನು ಗೆಲ್ಲಿಸಿ ತೃಪ್ತನಾಗಿ ನೆಮ್ಮದಿಯಾಗಿ ಬದುಕನ್ನು ಗೆಲ್ಲೋದು ದೊಡ್ಡದ. ಇದು ಎರಡೂ ಯಾವತ್ತೂ ನಮ್ಮನ್ನು ಕಾಡ್ತಾ ಇರ್ತದೆ. ಈ ನಿಜವಾದ ವ್ಯಾವಹಾರಿಕವಾಗಿ ನಮಗೆ ಆದಾಯ ಹೆಚ್ಚಿದ್ದು ಬಯಕೆಗಳು ಕಡಿಮೆ ಇದ್ದರೆ ನಾನು ಶ್ರೀಮಂತ. ಹಾಗೆಯೇ ನನಗೆ ಆದಾಯ ಕಡಿಮೆ ಇದ್ದು ಬಯಕೆಗಳು ಜಾಸ್ತಿ ಇದ್ದರೆ ನಾನು ಬಡವ. ಬಡತನ ಮತ್ತು ಶ್ರೀಮಂತಿಕೆ ಅನ್ನೋದು ಕೇವಲ ದುಡ್ಡಿಂದ ಮಾತ್ರ ಅಳೆಯೋದಲ್ಲ, ನಮ್ಮ ಬಯಕೆಗಳಿಂದಲೂ ಕೂಡ ಅದನ್ನು ಅಳಿಲಿಕ್ಕಾಗ್ತದೆ. ಹಾಗಾಗಿ ತೃಪ್ತಿಯನ್ನು ಗೆಲ್ಲೋದ್ರ ಮೂಲಕ, ನೆಮ್ಮದಿಯನ್ನು ಕಾಣೋದ್ರ ಮೂಲಕ ನಿಜವಾದ ಯಶಸ್ಸು ಯಾವುದಿದೆ ಅದು ನಮ್ಮದಾಗಬೇಕು ಅಂತಿದ್ದರೆ, ಇರೋದರಲ್ಲಿ ಧನ್ಯತೆಯಿಂದ, ನೆಮ್ಮದಿಯಿಂದ, ಯಾರನ್ನೂ ಹೋಲಿಸಿಕೊಳ್ಳದೆ ನನಗೆ ನಾನು ಗೆಲ್ತೀನಿ ನೋಡಿ ಅದು ಯಶಸ್ಸು ಅಂತ ಆಗಬೇಕಲ್ವಾ? ಆದರೆ ಜನ ನಮ್ಗೆ ಹೇಳೋದು ಯಶಸ್ವಿಗಳು ಅಂದರೆ, ನಾನು ಆವಾಗ ಹೇಳಿದಾಗೆ ಸುತ್ತೆಲ್ಲರನ್ನವರನ್ನು ಗೆದ್ದು ಇಡೀ ಊರಿಗೆ ಬೇಲಿ ಹಾಕುವವ ಯಶಸ್ವಿ ಅಂತ ನಾವು ಹೇಳ್ತೇವೆ. ನಿಜವಾಗಲೂ ಈ ಬದುಕಿನ ಯಶಸ್ಸು ಅದಲ್ಲ. ಬದುಕು ಸ್ಪರ್ಧೆಯಲ್ಲ ಸ್ನೇಹಿತರೆ, ಬದುಕು ನಮ್ಮನ್ನು ನಾವು ರೂಢಿಸಿಕೊಳ್ತಕ್ಕಂಥ ಒಂದು ಸೌಧ. ನಮಸ್ಕಾರ.